ಹಾಯ್ ಎವ್ರಿವನ್, ಫ್ರೆಂಡ್ಸ್ ಏನು ಮಾಡತ್ತಿದ್ರಿ ಎಲ್ಲರೂ? ಪೊಂಗಲ್ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಅರ್ಧ ಕಪ್ ಐತಿದ ಅಕ್ಕಿ, ಹೆಸರು ಬೇಳೆ, ಅರ್ಧ ಅಕ್ಕಿ ಅರ್ಧ ಬೇಳೆ. ಇನ್ನಷ್ಟು ಬೇಕು, ಈಗ ತಗೋತೀನಿ ನೋಡ್ರಿ. ಇನ್ನಷ್ಟು ಈಕ್ವಲ್ ಪ್ರಪೋರ್ಷನ್ ಒಳಗೆ ತಗೋಬೇಕು. ಅರ್ಧ ಅಕ್ಕಿ ಅರ್ಧ ಹೆಸರು ಬೇಳೆ. ತೊಳಿತೀನಿ ರೀ ಫಸ್ಟ್ ಇದನ್ನು ಕರೆಕ್ಟಾಗಿ. ತೊಳೆಯೋದು ಸರಿ ಆಗ್ಬೇಕು, ಯಾಕಂದರೆ ಡಸ್ಟ್ ಇರುತ್ತಲ್ಲ ಹೆಸರು ಬೇಳೆದು. ಆಮೇಲೆ ಅಕ್ಕಿನೂ ಕ್ಲೀನಾಗಿ ತೊಳಿಬೇಕು. ದಿನ ಅನ್ನಕ್ಕೆ ತೊಳಿತೀವಿ, ಯೂಸ್ ಮಾಡ್ತೀವಲ್ಲ ರೀ, ಅದು ಅಕ್ಕಿನ ಅನ್ನಕ್ಕೆ ಇಡುವಾಗ ಕ್ಲೀನಾಗಿ ತೊಳ್ಕೊತೀವಲ್ಲ ಆ ಥರ ತೊಳಿಬೇಕು. ಒಂದೆರಡು ಮೂರು ನೀರು ಚೆಲ್ಲೋನಂತ ಅಂದ್ರೆ ನೋಡ್ರಿ, ಇಲ್ಲಿ ಒಳಗೆ ಅಕ್ಕಿ ಬೇಳೆ ಹಿಂಗೆ ಕ್ಲೀನಾಗಿ ಕಾಣಿಸ್ಬೇಕು ನಮ್ಗೆ, ಅಂದ್ರೆ ತೊಳೆದಿರೋದು ಕರೆಕ್ಟ್ ಆಗೈತೆ ಅಂತ. ಈಗ ಈ ನೀರು ತೆಗಿತೀನಿ, ಎಷ್ಟು ನೀರು ಹಾಕ್ತೀನಿ ಅನ್ನೋದು ಶೇರ್ ಮಾಡ್ತೀನಿ. ನಾ ನೀರು ಹಾಕೊಂಡ್ರಿ, ನೀಟಾಗಿ ತೊಳೆದು ಅದರ ನೀರೆಲ್ಲ ತೆಗ್ದೀನಿ. ಈಗ ನೀರು ಅಳದು ಹಾಕೊಂಡು ಇದರಲ್ಲೇ ಮೂರು ಮತ್ತೊಂದು ಮುಕ್ಕಾಲು ತೋರಿಸ್ತೀನಿ ರೀ ನಾನು ಹಾಕೋದು. ಎರಡು ಮೂರು ಮೂರು ಮುಕ್ಕಾಲು. ಆಮೇಲೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೋಣ. ಮೂರು ವಿಸಿಲು ಕೂಗಿಸ್ಬಿಡೋಣ ರೀ ಕುಕ್ಕರ್. ಸ್ಟವ್ ಆನ್ ಮಾಡ್ತೀನಿ. ಮೂರು ವಿಸಿಲ್ ಆಯ್ತಂದ್ರೆ ಆಫ್ ಮಾಡೋಣ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಮೂರು ವಿಸಿಲ್ ಆಗಲಿ, ಅದು ಕುಕ್ಕರ್ ಇನ್ನೂ ವಿಸಿಲ್ ಆಗಿಲ್ಲರಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಮತ್ತು ಬೇಕಲ್ಲ ಅದೆಲ್ಲ ರೆಡಿ ಮಾಡ್ಕೊಳತ್ತೀನಿ, ಶೇರ್ ಮಾಡ್ತೀನಿ. ಫಸ್ಟ್ ಇದು ಹಿಂಗೆ ನೀರಾಗಿ ಹಾಕ್ಬೇಕು, ಸೋಕ್ ಹಾಕ್ಬೇಕಿದ್ದು. ಆಮೇಲೆ ಹಿಂಗೆ ಮೇನ್ ರೀ ಇಂಥದ್ದು ಮಿಜ್ಜಿ ಹಿಂಗನ ಬೇಕಿದ್ದಕ್ಕೆ. ನಾನು ಈಗ ಇದಿಷ್ಟು ಏನು ಹಾಕೋಂಗಿಲ್ಲ, ಯಾಕೆ ಕ್ವಾಂಟಿಟಿ ಕಡಿಮೆ ಐತಲ್ಲ ನಾನು ಮಾಡೋದು. ಇದನ್ನಿಷ್ಟು ಒಂದೆರಡು ಸ್ಪೂನ್ ನೀರು ಹಾಕಿಡ್ತೀನಿ. ನೋಡ್ರಿ ಹೆಂಗೆ ನೀರು ಹಾಕಿಡೋನಂತ ಸೋಕ್ ಆಗುತ್ತೆ. ಅದು ವಿಸಿಲ್ ಆಗಿ ಹಾಕಿ ಸ್ಟವ್ ಆಫ್ ಮಾಡಿದ್ದೈತಿ, ಅದ್ರ ಪಾಡಿಗೆ ಅದು ಸ್ಟೀಮ್ ಇಳಿಲಿ. ನಾವೇನು ಟಚ್ ಮಾಡೋದು ಬೇಡ, ಅಂದ್ರೆ ಇನ್ನೂ ಆಗಬೇಕಾಗಿರುತ್ತಲ್ಲ, ಕುದಿತಿರುತ್ತೆ ಒಳಗೆ, ನಾವು ಅದನ್ನು ಡಿಸ್ಟರ್ಬ್ ಮಾಡಬಾರ್ದು. ಈಗಿಲ್ಲೇ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೋಣ. ಕ್ಯಾಶು ತೊಗೊಂಡೀನಿ, ಕಟ್ ಮಾಡಿದ್ದು ಜಿಂಜರು, ಪೆಪ್ಪರು, ಜೀರಿಗೆ, ಫ್ರೆಶ್ ಆಗಿರೋ ಕರಿಬೇವು, ಆಮೇಲೆ ಇದು ಹಿಂಗು ಅಸಫೊಟ್ಟಿಡ ನೀರು ಹಾಕಿ ಸೋಕ್ ಮಾಡೋಕ್ಕಿಟ್ಟೀನಿ. ಸ್ಟವ್ ಆನ್ ಮಾಡೋಣಂತ. ಹೊಸ ಅಕ್ಕಿಲೇ ಮಾಡ್ತಾರೆ. ಈಗ ಇದು ಮನೆಯೊಳಗೆ ರೈಸ್ ಏನು ಮಾಡ್ತೀವಲ್ಲ, ಕೊಲಂ ರೈಸ್ ಇದು ನಮ್ಮದು, ಅದ ಹಾಕಿದ್ದು ನಾನಷ್ಟೇ. ಯಾವ ಅಕ್ಕಿ ಇದ್ದರೂ ಮಾಡ್ಬೋದು, ಆದರೆ ಹೊಸ ಅಕ್ಕಿ ಮಾಡ್ತೀವಿ ಊರಾಗೆಲ್ಲ. ಆಮೇಲೆ ಕ್ಯಾಶು ಜಾಸ್ತಿ ಹಾಕ್ಬೇಕು, ಒಂದೊಂದು ಸ್ಪೂನು ತಿನ್ನೋವಾಗೂ ಬರ್ತಿರ್ಬೇಕು ಅದು ಕ್ಯಾಶು, ಅಷ್ಟು ಹಾಕ್ಬೇಕು. ನಾನು ಬಿಡ್ರಿ ಈಗ ಹಂಗೆ ಅಷ್ಟೊಂದು ಹಾಕತ್ತಿಲ್ಲ, ಈಗ ನಾವು ಮಾಡೋ ಕ್ವಾಂಟಿಟಿನೂ ಕಡಿಮೆ ಬಳಸೋದೂ ಕಡಿಮೆ ಆಗಿಬಿಡ್ತೈತಿ. ಆಮೇಲೆ ಈ ಪೆಪ್ಪರ್ ಹಾಕ್ತೀವಲ್ಲ ಆವಾಗ ಹುಷಾರಿರ್ಬೇಕು, ಸಿಡಿತೈತೆ ಅದು. ಫಸ್ಟು ಜೀರಿಗೆ ಹಾಕ್ತೀನಿ, ಈಗ ಪೆಪ್ಪರು ಹಾಕ್ಬಿಡ್ತೀನಿ. ಎಲ್ಲ ಸಪ್ರೇಟ್ ಹಾಕಿದ್ರೆ ಸಿಡಿಯೋ ಚಾನ್ಸ್ ಜಾಸ್ತಿ ಆಗ್ತೈತಿ. ಹುಷಾರಿರ್ಬೇಕು ನೋಡ್ರಿ, ಮೆಣಸು ಎಣ್ಣೆಗೆ ಹಾಕಿದಾಗ, ಲವಂಗ ಮೆಣಸು ಹಾಕಿದಾಗ. ಈಗಂತೂ ಈಗ ಮೆಣಸಿದು ಹಾಕಿರೋದು, ಓರಾಲ್ ಹೇಳಿದೆ ಹುಷಾರಿರ್ಬೇಕು. ಜಿಂಜರ್ ಹಾಕ್ಕೊಂಡ್ರೆ ಮೇಲಿನ ಸಿಪ್ಪಿ ತೆಗೆದು ಕಟ್ ಮಾಡಿಕೊಂಡಿದ್ದು
ಕ್ಯಾಶು ಹಾಕ್ಕೊಳ್ಳೋಣ. ಆಪ್ಷನಲ್ ರೀ ಅದು, ಕ್ಯಾಶು ಹಾಕ್ತಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಕರಿಬೇವು ಮಾತ್ರ ಫ್ರೆಶ್ ಆಗಿರೋದು ಬೇಕು ನೋಡ್ರಿ. ಕರಿಬೇವು ಹಾಕ್ತೀನಿ. ಹಿಂಗೆ ಕರ್ಗೈತೆ ನೋಡ್ರಿ ಅದು. ಈಗ ಹಾಕ್ಕೊಂಬಿಡೋಣ. ಸಿಡಿತಕ್ಕಂತ ಆ ಕಡೆ ಸ್ವಲ್ಪ ದೂರ ಬಿಡಿದೆ, ಅದು ಏಕ್ದಮ್ ನಮಗೆ ಸಿಡಿತಿತ್ತು. ಮೇನ್ ಕರಿಬೇವು, ಆಮೇಲೆ ಹಿಂಗು ಈ ತುಪ್ಪದೊಳಗೆ ಕರಿಯುತ್ತಲ್ಲ ಆಗ ನೋಡ್ರಿ. ಇದು ಪೊಂಗಲಿಗೆ ಸ್ಟೌ ಆಫ್ ಮಾಡಿಬಿಡೋಣ. ಇದು ಒಂದು ಸ್ವಲ್ಪ 10 ಮಿನಿಟ್ಸ್ ಆದಮೇಲೆ ಓಪನ್ ಮಾಡೋಣ. ಇದು ತೆಗೆದು ಈ ಕಡೆ ಸೈಡ್ ಇಟ್ಕೊಳ್ಳೋಣ. ಕುಕ್ಕರ್ ನೋಡೋಣಂತೆ, ಸ್ಟೀಮ್ ತಾನೇ ಹೋಗೈತಲ್ಲ. ಪರ್ಫೆಕ್ಟ್. ಈಕ್ವಲ್ ಪ್ರೊಪೋರ್ಷನ್ ಹಾಕ್ತೀವಲ್ಲ ಬೇಳೆನೂ ರೈಸ್ನೂ ಅಕ್ಕಿನೂ, ಹಿಂಗೆ ಕರೆಕ್ಟಾಗಿ ಬರ್ತೈತಿ. ಹಿಂಗೆ ಸೌಟಿಗೆ ಹಿಂಗೆ ತೊಗೊಂಡು ಹಿಂಗೆ ಹಾಕ್ಬೇಕು, ಬಡಿಸ್ಬೇಕಾದ್ರೆ ಹಂಗೆ ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಮೆಜರ್ಮೆಂಟ್ ತಪ್ಪಿದ್ರೆ ಇಲ್ಲ ತೆಳ್ಳಗಾಗತ್ತೆ ಇಲ್ಲ ಗಟ್ಟಿಯಾಗಿರುತ್ತೆ. ಈಗ ಇದನ್ನು ಹಾಕ್ಕೊಳ್ಳೋಣ್ರಿ ಒಗ್ಗರಣೆ ಎಲ್ಲ. ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೋಣ. ಸಕ್ಕರೆ ಸಾಕತ್ತೆ ಅಷ್ಟೆ. ಮಸ್ತ್ ಪೊಂಗಲ್ ರೆಡಿ ಆಯಿತು. ಅಗೇನ್ ಮುಚ್ಚಿಡ್ಬೇಕು, ಸ್ಟೋವ್ ಏನು ಆನ್ ಮಾಡೋಂಗಿಲ್ಲ. ಲಿಡ್ ಕ್ಲೋಸ್ ಮಾಡಿಬಿಡೋಣ. ಒಂದು 20 ಮಿನಿಟ್ಸ್ ಆದಮೇಲೆ ಓಪನ್ ಮಾಡೋಣ ರೀ ಸರ್ವ್ ಮಾಡೋಕ್ಕೆ. ಫ್ರೆಂಡ್ಸ್ ಇವಾಗೇನು ರೆಡಿ ಮಾಡಿಕೊಂಡೆ ಅಂದರೆ, ಪೊಂಗಲ್ ಜೊತೆ ಅದು ಆರ್ಲಿ ರೀ, ಇನ್ನು ಪೊಂಗಲ್ ಜೊತೆ ಒಂದು ಕರಿ ಕೊಟ್ಟಿರ್ತಾರೆ ಹೋಟೆಲ್ನಾಗೆಲ್ಲ, ಅಲ್ಲಿ ನಮ್ಮ ಊರ ಕಡೆ ಎಲ್ಲ ಮಾಡ್ತೀವಿ. ಅದನ್ನು ರೆಡಿ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿಕೊಂಡೆ. ಬದನೆಕಾಯಿ ಯೂಸ್ ಮಾಡಿನೂ ಮಾಡ್ತಾರೆ, ಹಾಕ್ದೂ ಮಾಡ್ತಾರೆ. ಕೆಲವು ಮಂದಿ ಬದನೆಕಾಯಿ ಉಳ್ಳಾಗಡ್ಡಿ ಟೊಮೆಟೊ ಹಾಕ್ತಾರೆ, ಇದು ಬೇಳೆ ಹಾಕೋಂಗಿಲ್ಲ. ಇವೆರಡು ಬದನೆಕಾಯಿ ಕಟ್ ಮಾಡ್ಕೊಳ್ಳೋಣಂತೀವಿ ಬೇಯೋ ಟೈಮ್ನೊಳಗೆ. ಇದು ಹೆಸರು ಬೇಳೆ ಬೇಯಿಸಿಟ್ಕೊಂಡಿನಿ ರೀ ಕುಕ್ಕರ್ಗೆ. ಈ ಕಡೆ ಇಟ್ಕೋತ ಹೋಗ್ತೀನಿ ತೋರಿಸಿ. ಬದನೆಕಾಯಿ ಅಂತೂ ಅದು ಕಟ್ ಮಾಡ್ಕೊಳ್ಳೋ ನೀವು ಬೇಯೋ ಟೈಮ್ನಾಗ. ಇದು ಒಂದೆರಡು ಸಾಂಬಾರು ಆನಿಯನ್, ಇದು ಒಂದು ದೊಡ್ಡದು ಉಳ್ಳಾಗಡ್ಡಿ, ಈರುಳ್ಳಿ, ಟೊಮೆಟೊ ಒಂದು ದೊಡ್ಡದು ಇರಲಿ ರೀ. ಇದು ಮಸಾಲೆ ಹುರ್ಕೊಳ್ಳೋದು. ಉಪ್ಪು ಎಣ್ಣೆ ಅಂತೂ ಬೇಕಾ ಬೇಕು ತೊಗೊಳ್ಳೋಣಂತೆ. ಸ್ಟೋ ಆನ್ ಮಾಡ್ಕೊಳ್ಳೋಣ, ಫಸ್ಟ್ ತೋರಿಸ್ತೀನಿ ತಡೆ. ಈಗ ನೋಡಿರಿ ಪೌಡ್ರಿಂಗ್, ಆಮೇಲೆ ಒಂದು ನೋಡ್ರಿ ಒಂದು ಸ್ವಲ್ಪ 4 ಕಾಳು ಮೆಂತೆ, ಕಡಲೆಬೇಳೆ, ಉದ್ದಿನ ಬೇಳೆ ಒಂದೊಂದು ಸ್ಪೂನು, ಒಂದು ಸ್ಪೂನ್ ಹವೀಜ, ಇವು 3 ಹಸಿ, ಇದು ರೆಡ್ ಚಿಲ್ಲಿ. ಹಸಿಮೆಣಸಿನ್ಕಾಯಿ ಯೂಸ್ ಮಾಡೋಂಗಿಲ್ಲ. ಖಾರ ಜಾಸ್ತಿ ತಿಂತಿದ್ರೆ ಇನ್ನೂ ಹಾಕ್ಕೋಬೋದು, ನಂಗೆ ಇದಿಷ್ಟ ಸಾಕು. ನಾನು ಈಗ ಮಾಡೋ ಕ್ವಾಂಟಿಟಿಗೆ ಇದಕ್ಕೆ ಕರೆಕ್ಟ್ ಆಗ್ತೈತಿ. ಆಮೇಲೆ ನಮ್ಮದು ಖಾರನೂ ಸ್ವಲ್ಪ ಕಡಿಮೆನೇ. ಸ್ಟೋವ್ ಆನ್ ಮಾಡ್ಕೊಳ್ಳೋಣ. ಸ್ಟೋವ್ ಆನ್ ಮಾಡೇನು ರೀ, ಎಣ್ಣೆ ಹಾಕೋಣ. ಅಂದರೆ ಇದನ್ನು ಕರಿ ರೆಡಿ ಮಾಡೋಕ್ಕೆ ಈ ಮಸಾಲೆ ಹುರ್ಕೋಬೇಕು. ರೆಡಿ ಮಾಡ್ಕೊಳ್ಳೋಣ.
ಕಡಲೆಬೇಳೆ ಹಾಕ್ತೀನಿ. ಸ್ವಲ್ಪ ಬಿಸಿ ಆಗಕ್ಕೆ ಸ್ಟಾರ್ಟ್ ಆದ ತಕ್ಷಣ ಹಾಕ್ಬಿಡ್ತೀನಿ, ಯಾಕಂದ್ರೆ ಜಾಸ್ತಿ ಮಾಡುವಾಗಾದ್ರೆ ಹುರಿಯೋದು ಲೇಟ್ ಆಗ್ತೈತಿ. ಈಗ ಇದು ಏಕ್ದಮ್ ಕಡಿಮೆ ಕ್ವಾಂಟಿಟಿ ಅಂದಾಗ ಲೇಟ್ ಮಾಡಬಾರ್ದು ನಾನು ಹಾಕಕ್ಕೆ. ಉದ್ದಿನ ಬೇಳೆ ಬೇಳೆದ್ರೆ ಬೇಳೆ, ಗುಂಡು ಕಾಳು ಇದ್ರೆ ಗುಂಡು ಕಾಳು, ಯಾವುದಿದ್ರೂ ಪರವಾಗಿಲ್ಲ. ಮೆಂತ್ಯ ಲಾಸ್ಟ್ ಹಾಕ್ಕೋಬೇಕಾಗ್ತೈತಿ. ಹವೀಜ ಒಂದು ಸ್ಪೂನ್, ಇದನ್ನು ಪೌಡ್ರ್ ಮಾಡೋದೇ ಟಫ್ ಐತಾಳ್ರಿ, ನಾವು ಜಾರ್ ಒಳಗೆ ತಳ್ದಾಗ ಆಗ್ಬಿಡ್ತೈತಿದು. ಮೆಣಸಿನ್ಕಾಯಿ, ಗುಂಡು ಮೆಣಸಿನ್ಕಾಯಿ ಇದ್ರೆ ಅದು ಹಾಕ್ಕೋಬೋದು, ಅದು ಭಾಳ ಖಾರ ಆಗ್ತೈತೆ. ಅದು ಮೆಂತ್ಯ ಇಷ್ಟು ಬಿಸಿ ಸಾಕ್ರೆ ಅದು ಆಗ್ಬಿಡ್ತೈತಿ. ಸ್ಟೋವ್ ಆಫ್ ಮಾಡ್ಕೊಂಬಿಡ್ತೀನಿ. ಸ್ಟೋವ್ ಆಫ್ ಮಾಡಿದ್ದೈತ್ರಿ. ಇದು ಹಿಂಗೆ ಪುಡಿ ಹಿಂಗೆ ಹಾಕ್ಕೊಳ್ಳೋಣ. ಇದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊಂಬಿಡೋಣ. ಹಂಗೆ ಪೌಡ್ರ್ ಆಯ್ತು ಅಡ್ಡಿಲ್ಲ, ಇಲ್ಲಾಂದ್ರೆ ಒಂದು ಸ್ವಲ್ಪ ನೀರು ಸೇರಿಸಿ ಇದನ್ನು ಪೇಸ್ಟ್ ಮಾಡ್ಕೋತೀನಿ. ನೋಡ್ರಿ ಇಲ್ಲಿ ಜಾರ್ನಾಗ ತಳ್ದಾಗ ಆಗೈತಿ. ಅದು ಫಸ್ಟ್ ಹಂಗೆ ಸ್ವಲ್ಪ ಸುತ್ತಿಸಿ ನೋಡ್ತೀನಿ, ಅದೇನು ಸಣ್ಣ ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಸೇರಿಸ್ತೀನಿ. ಅಡ್ಡಿಲ್ರಿ, ನೀರು ಹಾಕೋದೇನು ಹತ್ತಲಿಲ್ಲ, ಸ್ವಲ್ಪ ಉರುಟು ಉರುಟೈತಿ. ಇರಲಿ, ಹೆಂಗಿದ್ರೂ ಬೆಂದ ಬೇಯಿತ್ತಲ್ಲ. ಸ್ಟಾರ್ಟ್ ಮಾಡೋಣಂತ ಈಗ ಪ್ಯಾನ್ ಇಟ್ಟು. ಇದು ಇನ್ನೂ ಸ್ಟವ್ ಆನ್ ಮಾಡಿಲ್ಲ. ಇದು ಕರಿ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ಇದು ಎಳ್ಳೆಣ್ಣೆ ನಾನೀಗ ಹಾಕಕತ್ತಿದ್ದೆ ಒಗ್ಗರಣೆಗೆ. ಸ್ಟೋವ್ ಆನ್ ಮಾಡೋಣ. ಅದಕ್ಕೆ ಕಾಯಿಲ್ರಿ ಸಾಸಿವೆ ಎಲ್ಲ ಹಾಕೋಣಂತ. ಕಾಯಕ್ಕೆ ಸ್ಟಾರ್ಟ್ ಆಗೈತ್ರಿ, ಸಾಸಿವೆ ಹಾಕೋಣಂತ. ಈರುಳ್ಳಿ ಹಾಕೊಂಡ್ರಿ, ಆಮೇಲೆ ಇದು ಸಣ್ಣದು ಸಾಂಬಾರು, ಆಮೇಲೆ ಕರಿಬೇವು. ಸಾಸಿವೆ ಅದು ಹಾಕಿದ ಕೂಡಲೇ ಹಾಕ್ತಿದ್ದೆ, ಅದು ಜಾಸ್ತಿ ಕಾಯ್ದು ಬಿಟ್ಟಿತ್ತು, ಹಂಗಾಗಿ ನಾನು ನೆಕ್ಸ್ಟ್ ಹಾಕಿದೆ ಅಷ್ಟೆ. ಅದೇನು ಪರ್ಸ್ ಬೆಳಂಗಿಲ್ಲ, ಬೇಯಲ್ರಿ. ಟೊಮೆಟೊ ಹಾಕೊಂಡ್ರಿ ಈಗ. ಈಗ ಇವೆರಡು ಬದನೆಕಾಯಿ ಕಟ್ ಮಾಡ್ಕೊತೀನಿ. ಇದಕ್ಕೆ ಸ್ಮಾಲ್ ಸೈಜ್ ರೀ ಸ್ಪೂನು ಟರ್ಮರಿಕ್ ಪೌಡ್ರ್ ಹಾಕ್ಕೊತೀನಿ. ಬದನೆಕಾಯಿ ಕಟ್ ಮಾಡಿಟ್ಟಿದ್ದು ಉಪ್ಪಿನ ನೀರು ಇದು ತೆಗಿಯೋಣಂತ ಇದಕ್ಕೆ ಹಾಕ್ಬಿಡೋಣ. ಮಿಕ್ಸ್ ಕೊಡೋಣ ಅದನ್ನು. ಈ ಬದನೆಕಾಯಿ ಇವೆಲ್ಲ ಬೇಯ್ಬೇಕಲ್ಲ, ಈಗ ಟೊಮೆಟೊ ಉಳ್ಳಾಗಡ್ಡಿ ಬೆಂದಾವು, ಬದನೆಕಾಯಿ ಬೇಯ್ಬೇಕು. ನೀರು ಹಾಕ್ತೀನಿ ರೀ. ಕುದಿಲ್ಲ, ಅದು ಕುದಿಬೇಕು. ಒಂದು ಪ್ಲೇಟ್ ಮುಚ್ಚನು. ಆಮೇಲೆ ಇಲ್ಲೇ ಅದು ಬೆಂದಮೇಲೆ ಹುಣಸೆ ಹಣ್ಣಿನ ಪೇಸ್ಟ್ ಐತಿ, ಹುಣಸೆ ಹುಳಿ ಇತ್ತು ಅಂದರೆ ಹಾಕ್ಕೋರಿ, ಹಾಕ್ಕೋಬೋದು, ಯೂಸ್ ಮಾಡ್ಬೋದು. ನನ್ನ ಕಡೆ ಪೇಸ್ಟ್ ಇತ್ತು, ಈಗ ಅದನ್ನ ಒಂದು ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡೋದಂತೆ. ರೆಡಿ ಇಟ್ಕೊಳ್ಳೋಣಂತ. ಅದು ಬೆಂದಮೇಲೆ ಮತ್ತೆ ನೆಕ್ಸ್ಟ್ ಏನು ಹಾಕ್ತೀನಿ ಶೇರ್ ಮಾಡ್ತೀನಿ ನಾನು.
ಹುಳಿ ಉಪ್ಪು ಲಾಸ್ಟ್ ಹಾಕ್ಕೋಬೇಕು ಯಾವಾಗಲೂ, ಅಂದ್ರೆ ಬೇಯೋದು ಆಗಿರ್ಬೇಕು, ಬೆಂದು ಮುಗಿದಿರ್ಬೇಕು ಅದ್ರದ್ದು. ತರಕಾರಿ ಯಾವುದಾರ ಇರಲಿ ಮೊದಲು ಹಾಕಿಬಿಟ್ವಿ ಅಂದ್ರೆ ಬೇಯಂಗಿಲ್ಲ, ಅವು ಗಟ್ಟಿಯಾಗಿಡ್ತಾವೆ. ಇದು ಬೇಯಲ್ರಿ ಫಸ್ಟ್, ಓಪನ್ ಮಾಡೋದ್ರೆ ಏನು ಬೆಂದಿರ್ತಾವೆ. ಈಗ ಬದನೆಕಾಯಿ ಹೋಳು ಬೆಂದವ್ರ ಈಗ ಈ ಹುಳಿ ಹುಣಸೆ ಹಣ್ಣಿನ ಹುಳಿ ಹಾಕ್ಕೊಳ್ಳೋಣ ಸಾಕು, ಯಾಕಂದ್ರೆ ಟೊಮೆಟೊನೂ ಐತಲ್ಲ. ಈಗ ಹುಳಿ ಹಾಕಿದ್ದಕ್ಕೆ ಬೆಲ್ಲ ಹಾಕ್ತೀನಿ, ಮಿಕ್ಸ್ ಕೊಡೋಣ. ಅಂದ್ರೆ ಇದು ಬದನೆಕಾಯಿ ಬೆಂದಿರ್ಬೇಕು, ಕಿಚಿ ಕಿಚಿ ಪೂರ್ತಿ ಸುಟ್ಟು ಬದನೆಕಾಯಿ ಥರ ಆಗಬಾರ್ದು, ಆ ರೇಂಜಿಗೆ ಬೇಯಬಾರ್ದು, ಹೋಳು ಬೆಂದಿರ್ಬೇಕಷ್ಟೆ. ಈಗ ಕರೆಕ್ಟಾಗಿ ಹೋಳು ಬೆಂದೈತಿ, ಈ ಹುಳಿ ಬೆಲ್ಲ ಮಿಕ್ಸ್ ಆಗಿ ಕುದಿಲಿ. ಬೆಲ್ಲ ಹುಳಿ ಜೊತೆ ಕುದಿಯತೈತಲ್ರಿ, ಈಗ ಪೌಡ್ರ್ ಮಾಡ್ಕೊಂಡಿವಲ್ಲ ಅದನ್ನು ಪೌಡ್ರ್ ಮಿಕ್ಸ್ ಮಾಡೋಣಿದ್ದೀನಿ. ಮಸಾಲೆ ಪೌಡ್ರ್ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದು ಹಾಕಿವಲ್ಲ ಅದು ಕುದಿಯಾಕತೈತೆ ರೀ. ಈಗ ಸಾಲ್ಟ್ ಹಾಕೋಣ, ಕುದಿಲಿ ಅದು, ಯಾಕಂದ್ರೆ ಅದು ಹೆಸರು ಬೇಳೆ ಸೇರಿಸಿದ್ಮೇಲೆ ಭಾಳ ಕುದಿಸ್ಬಾರ್ದು. ಈಗ ಮಸಾಲೆ ಕುದಿಲಿ ಅದ್ರ ಜೊತೆ. ಈಗ ಇದು ಬೇಳೆ ಸೇರಿಸ್ಬಿಡೋಣ್ರಿ. ಕುದಿಲಿದೆ ಒಂದು ಸ್ವಲ್ಪ, ಭಾಳ ತೆನ್ ಬೇಡ, ಸ್ವಲ್ಪ ಕುದಿಬೇಕಷ್ಟೆ. ಕುದಿಯಾಕತ್ತೈತ್ರಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಪೊಂಗಲ್ ಜೊತೆ ಕೊಡ್ತಾರಲ್ಲನ್ನೆಲ್ಲ ಆ ಕರಿ ರೆಡಿ ಆಯ್ತು ನೋಡ್ರಿ. ಸಾಕು ಕುದ್ದಿದ್ದು ಸ್ಟವ್ ಆಫ್ ಮಾಡಿಬಿಡೋಣ, ಸರ್ವ್ ಮಾಡೋಣ. ಪೊಂಗಲ್ ವಿತ್ ಕರಿ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕು ಶೇರು ಕಮೆಂಟ್ ಮಾಡೋದು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ತಪ್ಪದ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಅಂದ್ರೆ ಅದರೊಳಗೆ ಆಲ್ ಚೂಸ್ ಮಾಡಿರಿ, ಅಂದ್ರೆ ನಾನು ಶೇರ್ ಮಾಡೋ ಎಲ್ಲ ವಿಡಿಯೋಗಳದ್ದು ನೋಟಿಫಿಕೇಶನ್ ನಿಮಗೆ ಲಗು ತಲುಪ್ತಾವ. ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.